ವೇದಿಕೆಯಿಂದ ಪ್ರತಿಭಟನೆಯ ಎಚ್ಚರಿಕೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಶೌಚಾಲಯ ಮತ್ತು ಸ್ನಾನ ಘಟಕದ ಸಂಕೀರ್ಣ ಕಟ್ಟಡ ಸುಳ್ಯ ತಾಲೂಕು ಉಬರಡ್ಕ ಗ್ರಾಮದ ಕೊಡಿಯಾಲ ಬೈಲು ದಲಿತ ಕಾಲೋನಿ 3 ಕೋಟಿ ಅನುದಾನ ಬಂದಿರುತ್ತದೆ. ಈ ಅನುದಾನದಲ್ಲಿ ಶೌಚಾಲಯ ಮತ್ತು ಸ್ನಾನ ಘಟಕ ಸಂಕೀರ್ಣ ಕಟ್ಟಡವನ್ನು ಕೊಡಿಯಾಲ ಬೈಲು ಹಿಂದೂ ರುದ್ರಭೂಮಿಯೊಳಗೆ ಮಾಡಿದ್ದಾರೆ. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಇರುವ ಕಾಲೋನಿ ಒಳಗೆ ಮಾಡಬೇಕೆಂದು ಸರ್ಕಾರದ ಆದೇಶವಿದೆ. ಆದರೆ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾಲೋನಿಯಲ್ಲಿ ಆಗಬೇಕಿದ್ದ ಕಟ್ಟಡವನ್ನು ರುದ್ರಭೂಮಿ ಹೊರಗಡೆ ಮಾಡುವಂತಹ ಎಲ್ಲ ಅಧಿಕಾರಿಯವರ ಮೇಲೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಕೊಡಿಯಾಲ ಬೈಲು ದಲಿತ ಕಾಲೋನಿಯಲ್ಲಿ ಈ ಕಟ್ಟಡ ನಿರ್ಮಿಸಬೇಕೆಂದು ಅಂಬೇಡ್ಕರ್ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ತಾಲೂಕು ಪಂಚಾಯಿತಿಯಲ್ಲಿ ಮನವಿ ಕೊಟ್ಟು ಮನವಿ ಮಾಡಲಾಯಿತು. ಆದರೆ ಮನವಿ ಪತ್ರ ಕೊಟ್ಟು 25 ದಿನ ಕಳೆದರೂ ಇದಕ್ಕೆ ಯಾವುದೇ ಉತ್ತರ ಸಿಗಲಿಲ್ಲ. ಆದ ಕಾರಣ ಸೋಮವಾರದಂದು ಸುಳ್ಯ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಅಂಬೇಡ್ಕರ್ ರಕ್ಷಣಾ ವೇದಿಕೆ ವತಿಯಿಂದ ಧರಣಿ ಮಾಡುವುದಾಗಿ ಮಾಧ್ಯಮದ ಮೂಲಕ ಪಿ ಸುಂದರ್ ಪಟಾಜೆ ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ 43 ಇಂಡಿಯಾ ಸುಳ್ಯ. ತಾಲೂಕು ಪಂಚಾಯಿತಿ ಎದುರುಗಡೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನಾವು ನೀಡುತ್ತಿದ್ದೀವಿ. ಯಾಕೆಂತ ಹೇಳಿದ್ರೆ ಸ್ವಚ್ಛ ಭಾರತ ಮಿಷನರಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಕಟ್ಟಡ, ಇದಕ್ಕೆ ಅನುದಾನ 30 ಲಕ್ಷ ಬಂದಿರುತ್ತದೆ. ಇದು ಏನಂತ ಹೇಳಿದರೆ SC ST ಕಾಲೋನಿಯಲ್ಲಿ ಮಾಡಬೇಕಂತ ಹೇಳಿಬಿಟ್ಟು ಸರ್ಕಾರದ ಆದೇಶ ಇದ್ದರೂ ಕೂಡ ಇವತ್ತು ಅದನ್ನು ಗಾಳಿಗೆ ತೂರಿ ಇವತ್ತು ಈ ಕಟ್ಟಡವನ್ನು ಹಿಂದೂ ರುದ್ರಭೂಮಿಯೊಳಗೆ ನಿರ್ಮಾಣ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಅಧಿಕಾರಿಯವರಿಗೆ ಮನವಿ ಮಾಡಿದೆ. ತಕ್ಷಣ ಅದನ್ನು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ನಾನು ಮನವಿ ಮಾಡಿದೆ. ಮತ್ತು ನಮಗೆ ಅದೇ ಜಾಗದಲ್ಲಿ ಕೊಡಿಯಾಲ ಬಯಲು ದಲಿತ ಕಾಲೋನಿಯಲ್ಲಿ ಇದನ್ನು ನಿರ್ಮಾಣ ಮಾಡಬೇಕಂತ ಹೇಳಿಬಿಟ್ಟು ಒಂದು ನಮ್ಮ ಮನವಿತ್ತು. ಆದ ಕಾರಣ ಇನ್ನು 10 ದಿವಸದೊಳಗಡೆ ಈ ನಮ್ಮ ಮನವಿಗೆ ಸ್ಪಂದಿಸಿದ್ದಲ್ಲಿ ನಾವು ಸುಳ್ಯ ತಾಲೂಕು ಪಂಚಾಯಿತಿ ಎದುರು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಿದ್ದೇವೆ.